ವಿನಾಕಾರಣ ದೇವರ ಮೆರವಣಿಗೆಯಲ್ಲಿ ಸತತ ಮೂರು ದಿನಗಳಿಂದ ಶಶಿಕುಮಾರ್ ಎಂಬ ರಾಣಿಬೆನ್ನೂರು ತಾಲೂಕಿನ ಮಾದಾಪುರ ಗ್ರಾಮದ ಯುವಕನೋರ್ವನ ಮೇಲೆ ಗುಂಪೊಂದು ಹಲ್ಲಿ ಮಾಡಿದೆ. ಗಣೇಶನ ವಿಸರ್ಜನೆ ವೇಳೆಯಲ್ಲಿ ವಿನಾಕಾರಣ ನೆಪ ಇಟ್ಕೊಂಡು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ನನ್ನ ಮಗನ ಮೇಲೆ ಹಲ್ಲಿ ಮಾಡಿದ್ದಾರೆ ಅಂತ ಶಶಿಕುಮಾರನ ತಂದೆ ತಾಯಿಗಳು ಆರೋಪ ಮಾಡಿದ್ದಾರೆ. ವೈಟಿ ಹೊನ್ನತ್ತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಹಾಲಿ ಸದಸ್ಯ ಪತಿಯಾಗಿರುವ ರವಿ ಚಂದ್ರಪ್ಪ ಮಲ್ಲಹಳ್ಳಿ ಎಂಬ ವ್ಯಕ್ತಿಯು ಗ್ರಾಮದಲ್ಲಿ ಈ ಮೂರು ದಿನಗಳ ಹಿಂದೆ ಕೂಡ ತನ್ನ ರಾಜಕೀಯ ಪ್ರಭಾವ ಬಳಸಿ ಈ ಶಶಿಕುಮಾರ್ ಎಂಬ ಯುವಕರ ಮೇಲೆ ತನ್ನ ಮನೆಯವರು ಮತ್ತು ಸಂಬಂಧಿಕರನ್ನ ಬಿಟ್ಟು ಹಲ್ಲಿ ಮಾಡಿಸಿದ್ದನು ಅಂತ ಹೇಳಲಾಗುತ್ತೆ. ಅದರಂತೆ ನಿನ್ನೆ ಮುಂಜಾನೆ ಶಶಿಕುಮಾರ್ ರವಿ ಮತ್ತು ಆತನ ಸಂಗಡಿಗರು ಮಾಡಿದ ಹಲ್ಲಿಗೆ ಮೈಕೈ ನೋವಾಗಿ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿ ಅಲ್ಲೇ ಪಕ್ಕದ ಯುವಕನನ್ನ ಅಮಾನುಷವಾಗಿ ಎಳೆದು ತಂದು ತಮ್ಮ ಕಾರಿನಲ್ಲಿ ಹಾಕೊಂಡು ಸುಮಾರು ಎಂಟು ಜನರ ಗುಂಪೊಂದು ಅಪಹರಿಸಿಕೊಂಡು ಹೋಗಿ ಹೆಗ್ಗಾಮುಗ್ಗ ಮನಬಂದಂತೆ ತಳಿಸಿರುವ ಪುನಃ ಮಾದಾಪುರ ಗ್ರಾಮಕ್ಕೆ ಕರೆದೊಯ್ದು ರವಿ ಮಲ್ಲಹಳ್ಳಿ ಹಾಗೂ ಆತನ ಸಹಚರರು ಶಶಿಕುಮಾರನ್ನ ದೊನ್ನೆ ಬೆಳಗಿನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಅವರ ಪಾಲಕರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಹಾಲಿ ಶಾಸಕರ ಬೆಂಬಲಿಗರು, ನಾವು ನಿನ್ನ ಕೊಲೆ ಮಾಡಿದ್ರು ನಮ್ಮ ಶಾಸಕರು ನಮ್ಮನ್ನ ನೋಡಿಕೊಳ್ತಾರೆ, ನಮ್ಮನ್ನ ನೀವೇನು ಮಾಡೋಕೆ ಆಗಲ್ಲ, ಪೊಲೀಸರು ನಾವು ಹೇಳಿದ ಹಾಗೆ ನಿಮ್ಮ ಮೇಲೆಯೇ ಕೇಸು ಹಾಕಿ ನಿಮ್ಮನ್ನೇ ಒಳಗೆ ಹಾಕುತ್ತಾರೆ ಅಂತ ಬೆದರಿಕೆ ಹಾಕಿದ್ದಾಗಿ ಶಿವಕುಮಾರ್ನ ತಂದೆ ತಾಯಿ ಮತ್ತು ಮನೆಯವರು ಆರೋಪಿಸಿದ್ದಾರೆ. ನನ್ನ ಮಗನ ನಿನ್ನೆ ದವಾಖಾನೆ ಕಳಿಸಿದ್ರೆ ಆಸ್ಪತ್ರೆಗೆ, ಆಸ್ಪತ್ರೆಯಿಂದ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಿ. ನಾಲ್ಕು ಕಾರ್ ಬಂದದ್ದು, ಕಿಡ್ನಾಪ್ ಮಾಡ್ಕೊಂಡು ಹೋಗತ್ಲೆ ನಾನು ಫೋನ್ ಮಾಡಿದೆ. ನನ್ನ ಮಗನ ಫೋನ್ ಆನ್ ಆತು, ಆನ್ ಆಗತ್ಲೆ ನನ್ನ ಮಗ ಮಾತಾಡಿದ. ನಮ್ಮ ಮಗ ಮಾತಾಡಿ ಹಿಡ್ಕೊಂಡೋಗ್ಯಾರ ಹೊಡ್ಯಾಕತ್ಯಾರ ಅಂತಂದು ಹೇಳಿದ. ಹೇಳತ್ಲೆ ಎಲ್ಲಿದ್ದೀಪ ಅಂದ್ರೆ ಮತ್ತೆ ಮೇಲೆ ಸ್ವಿಚ್ ಆಫ್ ಆಗಿಬಿಟ್ಟು ನನ್ನ ಮಗಂದು ಕಸ್ಕೊಂಡು ಸ್ವಿಚ್ ಆಫ್ ಮಾಡಿ ಹೊಡೆದು ಬಿಟ್ರಿ. ನನ್ನ ಮಗನ ಮತ್ತೆ ಹೋಗಿ ನಾನು ಪೊಲೀಸ್ ಸ್ಟೇಷನ್ನ ಕಂಪ್ಲೇಂಟ್ ಕೊಟ್ಟರಿ. ನಾನು ಇದು FIR ಕೊಟ್ರಿ ಅಂತ ಹೋದಿರಿ ಒಳಗೆ? FIR ಆಗಿತ್ತು ಸರ, ಆಗಿತ್ತು. ಒಳಗಡೆ ಹೋದಿರಿ, FIR ಕಾಫಿ ಕೊಡ್ರಿ ಅಂತ ಕೇಳಿದ್ದೀರಿ. ಅವರು ಇಲ್ಲ ಪಂಚನಾಮಕ್ಕೆ ಬಂದ ಕೊಡ್ತೀನಿ ಅಂತ ಅಂದ್ರು ಸರ. ಪಂಚನಾಮಿ ಬಂದ ಕೊಡ್ತೇನೆ ಅಂತ ಅಂದ್ರು ಸರ. FIR ಕಾಫಿ ಇಲ್ರಿ, ಕೊಡಕ್ಕೆ ತಯಾರಿದ್ದೀವಿ ಸರ. MLA ಏನೋ ಫೋನ್ ಮಾಡಿದ್ರಂತ. ಯಾರವರು? ಇದು ಪ್ರಕಾಶ್ ಕೋಳಿ ಅವರು ಸರ್. ಅಲ್ಲ, ಯಾರು ಕೊಡ್ಲಿ ಕೊಡೋದಲ್ಲ ಅಂದರು FIR ಅಂತ ಪೇರ್ ಗೊತ್ತಿಲ್ಲ ಸರ್. ಅವ್ರ ನಮ್ಮ ಮಾವನ ಹೊಡೆದ್ರಿ, ಅವ್ರು ಕಂಪ್ಲೇಂಟ್ ಕೊಡ್ಬೇಕಂತೇಳಿ ಬೆಳಗ್ಗೆ ಎದ್ದು ಹೊಂಟದ್ರಿ. ನಮ್ಮ ಅತ್ತೆಯವ್ರ ನಮ್ಮ ಅತ್ತೆಯವ್ರ ನಮ್ಮ ಮಾವ ಹೊಂಟದ್ರಿ, ನಮ್ಮ ಅತ್ತೆ ಯಜಮಾನ್ರು ಅವರೆಲ್ಲ ಕಂಪ್ಲೇಂಟ್ ಕೊಡೋಕೆ. ಆ ಹುಡುಗನ ಆಸ್ಪತ್ರೆಗೆ ಮೈ ಭಾಳ ನೋವಾಗಿತ್ತು ರೀ ಅವಂದು, ಹಂಗೆ ಹೊಡೆದ್ರಿ. ಹಂಗಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೇಕು ಇಲ್ಲ ತೋರಿಸ್ಕೊಂಡು ಬರ್ಬೇಕಂತೇಳಿ ಹೋಗಿದ್ರಿ ಅವ್ರು. ನಾವು ಕೆಲಸದ ಮೇಲೆ ಹೋಗ್ಬಿಟ್ಟಿದ್ವಿ ಸರ್, ಅವ್ರ ಮೂವರನ್ನ ಕಳಿಸಿ ಹೋಗಿದ್ದೀವಿ ರೀ. ಆಮೇಲೆ ತಿರ್ಗಿ ಒಂದು ಮೂರು ಕಾರ್ ಬಂದವ ರೀ, ಆಶ್ನದಿಂದ ಬಂದವ್ರಿ. ರವಿ ಮುತ್ತಳ್ಳಿ ರವಿ, ಆಮೇಲೆ ಮಲ್ಲಹಳ್ಳಿ ರವಿ ಮಂಜು, ಆಮೇಲೆ ಮಲ್ಲಹಳ್ಳಿ ಕುಮಾರ, ಮಲ್ಲಹಳ್ಳಿ ಅಜ್ಜಪ್ಪ, ಆಮೇಲೆ ಪ್ರಭು ಮುತ್ತಳ್ಳಿ, ಹನುಮೇಶ್ ಬುರುಡಿ, ಆಮೇಲೆ ರಾಜು ಮುತ್ತಳ್ಳಿ, ವಿಶ್ವ ಮುತ್ತಳ್ಳಿ, ಆಮೇಲೆ ಇವ್ರಿ ಅವ್ರ ಮಕ್ಕಳು ವಿಕಾಸ್ ಮುತ್ತಳ್ಳಿ, ವಿನೋದ್ ಮುತ್ತಳ್ಳಿ ಅವರೆಲ್ಲ ಸೇರ್ಕೊಂಡು ಹೊಡೆದು ಅವ್ನು ಫೋನ್ ಮಾಡಿದ್ರಿ ನನಗೆ. ನಮ್ಮ ಮಾವ ಫೋನ್ ಮಾಡಿದಾಗ ನಾನು ಎಲ್ಲಿದೆ ಅಂತ ಕೇಳಿದ್ರಿ. ಕೇಳಿದ ತಕ್ಷಣ ಒಂದೇ ಸರಿ ಗಾಬರಿ ಆದಿರಿ, ಅವ್ನು ಮಾತಾಡೋದು ನೋಡಿ ಹತ್ತಿರಂತ ಫೋನ್ ಮಾಡಿದ್ರಿ. ಅವ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕಾರಲ್ಲಿ ಕರ್ಕೊಂಡು ಹೆಂಗೆ ಬೇಕಂಗೆ ಹೊಡ್ಕೊಂಡು ಉಪ್ನೇರಾಳ ಅಂತ್ರಿ ಅಲ್ಲಿ ಹೊಡೆದು ಅವನ್ನ ಬೇರೆಯವ್ರ ಮನೆ ಮುಂದೆ ತಂದು ಹಾಕ್ಯಾರ ಸರ. ತಂದು ಹಾಕಿದಾಗ ಮತ್ತೆ ಮನೆಗೆ ಬಂದ್ರು ನಮ್ಮ ಹುಡ್ರು ಯಾರ್ಯಾರು ಇದ್ದರು ಅಲ್ಲಿ ಸಣ್ಣ ಹುಡ್ರು ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಕಳಿಸಿದ್ರಿ ನನಗೆ. ಅದು ತಂದು ಹಾಕಿದಾಗ ನಾನು ಅವ್ನು ಫೋನ್ ಮಾಡಿದ ತಕ್ಷಣ ಅವ್ನು ಫೋನ್ ಮತ್ತೆ ತಿರ್ಗಾ ಅವ್ನಿಗೆ ರಿಟರ್ನ್ ಫೋನ್ ಮಾಡಿದ್ರಿ. ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬಂತ್ರಿ. ಮತ್ತು ಒನ್ ಟೂಗೆ ಫೋನ್ ಮಾಡಿದ್ರಿ ಅವರು. ಫೋನ್ ಮಾಡಿದಾಗ ಆಯ್ತು ಕಳಿಸ್ತೀನಿ ಅಂತ ಬರ್ತೀನಪ್ಪ ಅಂತ ಅಂದ್ರಿ ರೀ. ಮತ್ತು ತಿರ್ಗಾ 108 ಫೋನ್ ಮಾಡಿದ್ರಿ, ಅವರು ಬರ್ತೀನಂದ ಆಂಬ್ಯುಲೆನ್ಸ್ ಕಳಿಸ್ಕೊಟ್ರಿ. ಇವರು ಮತ್ತೆ ತಿರ್ಗಾ 102ನವರು ಮೇಲೆ 5 ನಿಮಿಷಕ್ಕೆ ಫೋನ್ ಮಾಡ್ರಿ. ಫೋನ್ ಮಾಡೋದು ಒಂದೇ ವಿಷಯನೇ ಪದೇ ಪದೇ ಕೇಳಾರ್ರಿ, ನಿಮ್ಮ ಏನಾಯ್ತು ಹೇಳಬೇಕು ಸರ. ಹಂಗಾತ್ರಿ. ಆಮೇಲೆ ತಿರ್ಗಾ ಆಂಬ್ಯುಲೆನ್ಸ್ ಬಂದು ಅವ್ರು ಬೇರೆಯವ್ರ ಮನೆ ಮುಂದೆ ತಂದು ಹಾಕಿದ್ರಲ್ರಿ, ಅವರು ಕರ್ಕೊಂಡು ಹೋದ್ರಿ. ಯಾರ ಮನೆ ಮುಂದೆ ತಂದು ಹಾಕಿದ್ರೆ? ಅವರು ನಮ್ಮ ಸಂಬಂಧಿಕರಿ, ನಮ್ಮ ಅತ್ತೆಯವ್ರ ಮನೆ ಮುಂದೆ ತಗೊಂಬಂದು ಹಾಕಿದ್ರಿ. ಅವರು ತಗೊಂಬಂದು ಹಾಕಿದ್ರಿ, ಅವ್ರು ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ಯಾರಿ. ನಾವು ಯಾರು ಊರಲ್ಲಿಲ್ಲರಿ, ಎಲ್ಲರೂ ಕೆಲಸದ ಮೇಲೆ ಹೋಗ್ಬಿಟ್ಟಿದ್ದೀವಿ ರೀ. ಎಲ್ಲರೂ ಕೆಲಸದ ಮೇಲೆ ಹೋಗ್ಬಿಟ್ಟಿದ್ರಿ, ಅವರೇ ಅಡ್ಮಿಟ್ ಮಾಡ್ಯಾರಿ. ದಿಕ್ಕು ದಿವಸ ಹೇಳಿದ್ರು ಪರದೇಶ ಆಗಿಬಿಟ್ಟಿದ್ರಿ ನಿನ್ನ ಅವನು. ಯಾರು ನಮಗೆ ಅಧಿಕಾರಿಗಳು ಯಾರು ಇದು ಮಾಡಿಲ್ಲರಿ. ನಿನ್ನೆ ಕಂಪ್ಲೇಂಟ್ ಮಾಡ್ಬೇಕಂತೇಳಿ ಹೋದ್ರಿ ಸ್ಟೇಷನ್ಗೆ, ಅವನು ಸಹ ನೋಡಿಲ್ಲರಿ. ಅವ್ರ ತಾಯಿಯವರು, ಅವ್ರ ಅಪ್ಪಾಜಿಯವರು, ಅವರೇ ಎಲ್ಲರೂ ಹೊರಗಡೆ ಇದ್ದಾರೆ ನೋಡ್ಕೊಂಡಾರ ಅವನ್ನ. ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ
ಏನಂತಾರ್ರಿ ಪೊಲೀಸರನ್ನು ನಾವು ಒಳಗಾಕ್ಕೊಂಡೀವಿ, ಬರೀ ದುಡ್ಡು ಕೊಟ್ಟು ನಾವು ಲಕ್ಷಾನ್ ಗಂಟಲೆ ದುಡ್ಡು ಕೊಟ್ಟು ನಾವು ಹೆಂಗೆ ಕೇಸ್ ವಾಪಸ್ ತೊಗೊಂಬರ್ಬೇಕು ತೊಗೊಂಬರ್ತೀವಿ ಅಂತ ಅಂದರೆ ಅಲ್ಲಿ ಪೊಲೀಸ್ರನ್ನ ಕೇಳಿ ಇದು ಪೊಲೀಸರಿಗೆ ಮೇಲೆ ಮೇಲೆ ಎಮ್ ಎಲ್ ಎ ಕಡೆಯಿಂದ ಫೋನ್ ಬರೋದಂತ್ರಿ. ಅವ್ರು ಎಮ್ ಎಲ್ ಎರೇನು ನಮ್ಮ ಇದಕ್ಕೆ ಎಮ್ ಎಲ್ ಎರು ಮೇಲೆ ಮೇಲೆ ಫೋನ್ ಮಾಡೋದಂತ್ರಿ. ಏನು ಇವರ ಪದೇ ಪದೇ ಅನ್ನೋರಿ, ನಮ್ಮ ಕಡೆ ನಮ್ಮದೆಲ್ಲ ನಡೀತೈತಿ, ನೀವೇನು ಮಾಡಿದ್ರು ಇದಾಗ್ತೈತಿ, ಎಮ್ ಎಲ್ ಎರ್ ನಮ್ಮ ಕಡೆ ಅದಾರ, ಪೊಲೀಸರು ನಮ್ಮ ಕಡೆ ಅದಾರ, ಆಮೇಲೆ ಪೊಲೀಸ್ರಿಗೆ ದುಡ್ಡು ಕೊಟ್ಟು ನಾವು ಹೆಂಗೆ ಕ್ಲೋಸ್ ಮಾಡ್ಕೋಬೇಕು ನಮ್ಗೆ ಗೊತ್ತೈತಿ ಅಂತ ಅಂದರೆ, ಆಮೇಲೆ ತಿರ್ಗಾ ಎಮ್ ಎಲ್ ಎರು ಪ್ರಕಾಶ್ ಕೋಳಿಗೌಡರು ಏನು ನಮ್ಮ ಬಡವರು ರಕ್ಷಣೆಗಿದ್ದಾರೆ, ಏನು ಇವರು ಕೊಲೆ ಗಡಕರು ಆಮೇಲೆ ರೌಡಿ ಜಾಮ್ ಮಾಡೋಂಥ ರಕ್ಷಣೆಗಿದ್ದಾರೆ, ನಮಗಂತೂ ನ್ಯಾಯ ಬೇಕು ಸರ, ನಾವಂತೂ ಬಡಪಾಯಿಗಳು, ನಮಗೆ ನ್ಯಾಯ ಕೊಡಿಸ್ಬೇಕು ಸರ್, ನಮ್ಗೆ ನ್ಯಾಯ ಸಿಗೋ ಮಟ್ಟನು ನಾವು ಅದೇ ಭಾಳ ಹೊಡೆದ್ರು ಸರ್, ನಮ್ಮ ಅವನ ಕಣ್ಣೀರು ಬಂತು ಸರ್ ನಿನ್ನೆ ನಮಗೆ, ನಮಗೆಲ್ಲ ನಾವು ಎಷ್ಟು ಅಲ್ಲ ಅಂದಿದ್ದೀವಿ ಯಾರು ಅಲ್ಲಿ ಪೊಲೀಸ್ರ ಸತಿ ಭಾಳ ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ ಸರ್, ನಮ್ಮ ಅತ್ತೆಯವರು ಹೋಗಿ ಕಂಪ್ಲೇಂಟ್ ಮಾಡಿ ಕುತ್ಕೊಂಡ್ರು ಹೊರಗೆ ಹತ್ತು ಗಂಟೆ ಇದು ಮಾಡಿದ್ರು ಅವರೇನು ಇದು ಮಾಡಲಿಲ್ಲ, ಬಾಯಿ ಬಾಯಿ ಬಡ್ಕೊಂಡ್ರು ಸರ್ ಅಲ್ಲೇ ಸ್ಟೇಷನ್ನಲ್ಲಿ. ಯಾರಿಗೂ ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ಲೇನು ಸರ್ ಅವರಿಗೆ, ಮನುಷ್ಯತ್ವ ಅನ್ನೋದಿಲ್ಲ ರೀ, ಅವ್ರ ತಾಯಿ ತಂದೆ ಅವ್ರ ಮನೆಯವ್ರಿಗೆ ಯಾರಿಗಾರು ಹಿಂಗಾಗಿದ್ರೆ ಏನು ಮಾಡ್ತಿದ್ರಿ ಅಂತ. ಸ್ಟಾರ್ ನ್ಯೂಸ್ 1 ಕನ್ನಡ, ರಾಣಿಬೆನ್ನೂರು.